Hello, Namaste, welcome back to my YouTube channel. SSP scholarship na update ke swagata. Adukinta munche channel ke subscribe agabodu. Vidyarthigalu video ishta adre neevu like na madabodu. Illi most of the students galu details anna kelada idre adar bagge clarify na martini vidyarthigale. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಆಗಿದೆ, ಅಪ್ಲಿಕೇಶನ್ ವೆರಿಫೈ ಬಂದುಬಿಟ್ಟು ಆಗಿಲ್ಲ. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ತಾಲೂಕ್ ಆಫೀಸ್ ವೆರಿಫಿಕೇಷನ್ ಆಗಿಲ್ಲ. ಇದು ಹೀಗೆ ಬರ್ತಿದೆ, ಏನು ಮಾಡಬೇಕು ಅಂತ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅವರು ಕೇಳ್ತಾ ಇದ್ದೀರಾ. ಇಲ್ಲಿ ನೀವು ನೋಡೋದಾದ್ರೆ ಮೇಯ್ನ್ ಆಗಿ ಏನಾಗಿದೆ ಅಂದರೆ, ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಬಂದುಬಿಟ್ಟು ಮುಂಚೆ ತೋರಿಸ್ತಾ ಇರಲಿಲ್ಲ, ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಬಂದುಬಿಟ್ಟು ಅಪ್ಡೇಟ್ ಆಗಿದೆ ಅಂದರೆ, ಅಂಥ ವಿದ್ಯಾರ್ಥಿಗಳು ಕೆಲವೊಂದು ಸಮಯ ಕಾಲಾವಕಾಶ ಬೇಕಾಗುತ್ತೆ, ಕಾಯಬೇಕಾಗುತ್ತೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಮುಂಚೆಯಿಂದನೂ ತೋರಿಸ್ತಾ ಇದೆ, ಸಾಕಷ್ಟು ದಿನಗಳಿಂದ ಡಿಪಾರ್ಟ್ಮೆಂಟ್ ಸ್ಟೇಟಸ್ ತೋರಿಸ್ತಾ ಇದ್ದರೂ ಕೂಡ ತಾಲೂಕು ಆಫೀಸರ್ ವೆರಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ ಅಂದರೆ, ಅವರು ಅರ್ಜೆಂಟಾಗಿ ತಾಲೂಕು ಕಚೇರಿಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ. ತಾಲೂಕು ಆಫೀಸರ್ ವೆರಿಫಿಕೇಷನ್ ಆದರೆ ಮಾತ್ರ ನಮಗೆ ಅಮೌಂಟ್, ನೆಕ್ಸ್ಟ್ ಪ್ರೊಸೀಜರ್ ಅಮೌಂಟ್ ಬರೋದು. ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿದ್ರೂ ನಮಗೆ ಅಮೌಂಟ್ ಬರೋದಿಲ್ಲ. ಈ ರೀತಿ ಪ್ರಾಬ್ಲಮನ್ನು ಸಾಕಷ್ಟು ವಿದ್ಯಾರ್ಥಿಗಳು ಅನುಭವಿಸ್ತಿದ್ದೀರಾ. ಇನ್ನೂ ಕೂಡ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿಲ್ಲ. ಅಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಡಿಪಾರ್ಟ್ಮೆಂಟಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಮೇಲ್ ಮಾಡಿ, ಮೇಲ್ ಮಾಡಿದ್ರೆ ಕೂಡ ಅವರು ಮೋಸ್ಟ್ಲಿ ಡಿಪಾರ್ಟ್ಮೆಂಟ್ಗೆ ಬನ್ನಿ ಅಂತ ಹೇಳ್ಬೋದು. ಬಟ್ ಈಗ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಶೋ ಮಾಡ್ತಿದೆ ಅಂತ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇಲ್ಲ. ನಿಮ್ಮದು ಡಿಪಾರ್ಟ್ಮೆಂಟ್ ಸ್ಟೇಟಸ್ ರೀಸೆಂಟಾಗಿ ಶೋ ಮಾಡ್ತಿರೋದು, ನಂತರ ಅವರು ಲೇಟರಾಗಿ ನಿಮ್ಮ ಡೀಟೇಲ್ಸನ್ನು ಅಥವಾ ನಿಮ್ಮ ತಾಲೂಕು ಆಫೀಸರ್ ಅವರು ನಿಮ್ಮ ಲಕ್ಷಾಂತರ ಅಪ್ಲಿಕೇಶನ್ ಇರ್ತವೆ, ಒಂದೆಲ್ಲ ನೀಟಾಗಿ ಒಂದರ ಮೇಲೊಂದು ವೆರಿಫೈ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ವಿದ್ಯಾರ್ಥಿಗಳು ದಯವಿಟ್ಟು ಬೇಗ ಸಾಲ್ವನ್ನು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂತರ ಎರಡೇ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ 30 ಸ್ಟೂಡೆಂಟ್ಸ್ಗಳಿಗೆ ಚೇಂಜ್ ಪೇಮೆಂಟ್ ಮೋಡ್ ಅಂತ ಇದೆ. ಇದು ಬಂದುಬಿಟ್ಟು ಪೋಸ್ಟ್ ಡಿಬಿಟಿ ಎಸ್ ಅಂತಾಗಿದೆ. ಇದ್ರ ಬಗ್ಗೆ ಆದಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಚೇಂಜ್ ಪೇಮೆಂಟ್ ಮೋಡ್ ಅಂತ ಇದ್ರೆ ಏನು ಮಾಡಬೇಕು ಅಂತ. ಇದ್ರ ಬಗ್ಗೆ ನಾನು ಕೂಡ ಹಿಂದಿನ ವಿಡಿಯೋದ್ರೆ ಕ್ಲಾರಿಫೈನ ಮಾಡಿದ್ದೆ. ಚೇಂಜ್ ಪೇಮೆಂಟ್ ಮೋಡ್ ಅಂತ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ವರಿ ಇಲ್ಲ. ಡಿಪಾರ್ಟ್ಮೆಂಟ್ ಅವರು ರೀಸೆಂಟಾಗಿ ತಿಳಿಸಿರೋ ಪ್ರಕಾರ ಕೆಲವೊಂದು ಮಿಸ್ಟೇಕ್ಸಿಂದ ಈ ರೀತಿ ಆಗಿದೆ, ಆದಷ್ಟು ಬೇಗ ನಿಮಗೆ ಸ್ಕಾಲರ್ಶಿಪ್ ಜನರೇಟ್ ಆಗುತ್ತೆ. ಈ ರೀತಿ ಇದ್ದರೆ ಏನೂ ತೊಂದರೆ ಇಲ್ಲ. ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಕರೆಕ್ಟಾಗಿ ಇದೆಯಾ ಇದೆ ಅಂತ. ಅದು ಬಿಟ್ಟರೆ ಏನು ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈ ರೀತಿ ಚೇಂಜ್ ಪೇಮೆಂಟ್ ಮೋಡ ಅಂತ ಇದೆ. ಅಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಬಂದಿದ್ದಾರೆ, ಅಮೌಂಟನ್ನು ಹಾಕ್ತಾ ಬಂದಿದ್ದಾರೆ. ನೀವು ಒಂದ್ಸತಿ ಚೆಕ್ಔಟ್ ಮಾಡ್ಕೋತೀರಿ ಸ್ಟೇಟಸ್ ಅದ್ರೊಳಗೆ ಇಷ್ಟಪಡ್ತೀನಿ. ನಂತರ ಟ್ರಾನ್ಸಾಕ್ಷನ್ ಡೇಟಲ್ ಬಿ ಅಪ್ಡೇಟ್ಸ್ ಒನ್ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಬರ್ತಿದೆ. ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿ ಹೇಳಿದೆ. ಈ ರೀತಿ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಇದ್ದರೆ ಇದು ಡಿಪಾರ್ಟ್ಮೆಂಟ್ ಅವರು ತೊಂದರೆ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಅವರು ನಿಮಗೆ ಅಮೌಂಟನ್ನು ಹಾಕಬೇಕಾಗುತ್ತೆ. ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹಣ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಅಂಥ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ಖಂಡಿತ ಅಮೌಂಟನ್ನು ಹಾಕೇ ಹಾಕ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.